ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಾಯಿಗೆ ಇಟ್ಟರೆ ಕಳೆದೋಗ್ಬಿಡ್ತೀರ ನೋಡ್ತಾಯಿದ್ರೇ ತಿನ್ಬೇಕು ಅನಿಸುತ್ತೆ ಆ ರೀತಿ ಒಂದು ಬಿಸಿಬೇಳೆ ಬಾತ್ ಪೌಡ್ರೂ ಮತ್ತು ಬಿಸಿಬೇಳೆ ಭಾತನ್ನು ಕೂಡ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಪೌಡ್ರನ್ನ ಮಾಡಿಕೊಂಡು ಈ ರೀತಿ ಬಿಸಿಬೇಳೆ ಬಾತನ್ನು ಮಾಡಿಕೊಂಡ್ರೆ ಒಂದೇ ಟೈಮ್ಗೆ ಪೂರ್ತಿ ಖಾಲಿ ಮಾಡ್ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಸುಲಭವಾಗಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಅಂಗಡಿ ಪೌಡ್ರ್ಗಳನ್ನ ಬಳಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ನೀವು ಬಿಸಿಬೇಳೆ ಭಾತ್ ಮಾಡ್ಕೊಂಡು ತಿಂತಾಯಿರಿ ಸಾಕಾತಾಗಿರುತ್ತೆ ಈಗ ಬಿಸಿಬೇಳೆ ಭಾತ್ ಪೌಡ್ರ್ ಮಾಡೋದನ್ನು ಮೊದಲಿಗೆ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದು ಫ್ರೈ ಪ್ಯಾನ್ ತೊಗೊಂಡು ಮೂರು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಒಂದು ಐದು ಇಂಚಿನಷ್ಟು ಚಕ್ಕೆ ಒಂದು ಹತ್ತರಿಂದ ಹನ್ನೆರಡು ಲವಂಗನ ಸೇರಿಸ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಐದು ಏಲಕ್ಕಿ ಇಷ್ಟು ಪದಾರ್ಥಗಳನ್ನ ನಾವು ಮೊದಲಿಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಉರಿ ಕೊಟ್ಟರೆ ಎಲ್ಲ ಸೀದೋಗಿಬಿಡುತ್ತೆ ಈ ರೀತಿಯಲ್ಲಿ ಎರಡರಿಂದ ಮೂರು ನಿಮಿಷ ಆಗ್ತಿದಾಗಿಯೇ ಇದರ ಒಂದು ತಟ್ಟೆಗೆ ತಣ್ಣಗಾಗಲಿಕ್ಕೆ ತೆಗೆದಿಟ್ಕೊಳ್ಳೋಣ ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಫ್ರೈ ಪ್ಯಾನ ತಗೊಂಡು ಇದಕ್ಕೆ ಅರ್ಧ ಕಪ್ಪಿನಷ್ಟು ಧನಿಯಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಳ್ತೇನೆ ಇವೆರಡನ್ನ ಸೇರಿಸಿದ ನಂತರ ಇದನ್ನು ಬರೀ ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಹುರಿಯೋದಕ್ಕೆ ಹೋಗಬಾರ್ದು ಒಂದು ಅರ್ಧ ನಿಮಿಷ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪುನ ಹಾಕೊಂಡು ಅದನ್ನು ಅಷ್ಟೇ ಒಂದು ಅರ್ಧ ನಿಮಿಷ ಇದರ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಕರಿಬೇವಿನ ಸೊಪ್ಪು ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಒಂದು ಅರ್ಧ ನಿಮಿಷದಲ್ಲೇ ಕಾವಗೆ ಬೇಗ ಬೇಯುತ್ತೆ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಮನೆಯಲ್ಲಿ ಒಣ ಕೊಬ್ಬರಿ ಇತ್ತು ಅಂದರೆ ಒಂದು ಕಪ್ಪಷ್ಟು ಸೇರಿಸ್ಕೊಳ್ಳಿ ನೀವು ಈ ಪೌಡ್ರ್ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕೊಬ್ಬರಿ ಇಲ್ಲ ಅನ್ನೋದಾದರೆ ಒಂದು ಅರ್ಧ ಕಪ್ನಷ್ಟು ತೆಂಗಿ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೋದಕ್ಕೆ ಕೊಬ್ಬರಿ ಇತ್ತು ಅಂದರೆ ಒಂದು ಕಪ್ಪನ್ನು ನೀವು ಮಾ ಸೇರಿಸ್ಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಸ್ಟೋರೇಜ್ ಮಾಡಿಕೊಂಡ್ರೆ ಒಂದು ತಿಂಗಳು ಅಥವಾ ಎರಡು ತಿಂಗಳವರೆಗೂ ಇಟ್ಟರು ನಿಮಗೆ ಪುಡಿ ಏನಾಗಲ್ಲ ತೆಂಗಿಕಾಯಿ ಹಸಿ ತೆಂಗಿಕಾಯಿ ಹಾಕ್ಕೊಟ್ರೆ ಹಾಕ್ಕಬಿಟ್ರೆ ಅದು ಬೇಗ ಹಾಳಾಗುತ್ತೆ ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ಳಿ ಕೊಬ್ಬರಿ ಇತ್ತು ಅಂದರೆ ಒಂದು ಕಪ್ನ ಸೇರಿಸ್ಕೊಳ್ಳಿ ಇದೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದನ್ನು ಕೂಡ ತಟ್ಟೆಗೆ ತಣ್ಣಗಾಗಲಿಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಮ್ಮ ಮೆಣ್ಸಿ ಹುರ್ಕೋಬೇಕಾಗುತ್ತೆ ಇಲ್ಲಿ ಬ್ಯಾಡಿಗೆ ಮೆಣ್ಸಿಕಾಯಿನ ಒಂದು ಹತ್ತರಿಂದ ನೆಡ್ತಗೊಂಡಿದ್ದೀನಿ ಗುಂಟೂರು ಮೆಣಸಿಕ್ಯನ ಒಂದು ಏಳರಿಂದ ಎಂಟು ಈ ರೀತಿ ಎಣ್ಣೆ ಹಾಕಿ ಉರಿಯೋದ್ರಿಂದ ನಿಮಗೆ ಘಾಟ್ ಬರಲ್ಲ ಮನೆಯಲ್ಲಿ ಹಾಗಾಗಿ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇಷ್ಟು ಪದಾರ್ಥಗಳನ್ನ ನಾವು ಬೆರೆಸ್ಕೋಬೇಕಾಗುತ್ತೆ ಈಗ ಕಂಪ್ಲೀಟಾಗಿ ನಾನು ಸ್ಟಾ ಅವುನ ಆಫ್ ಮಾಡಿಕೊಂಡು ಈ ರೀತಿ ಬೆರೆಸಿ ಒಂದು ಹತ್ತು ನಿಮಿಷ ಇದು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ ನಂತರ ಈ ಮೆಣಸಿಕಾಯಿಗಳನ್ನೆಲ್ಲ ನಾವು ಸಣ್ಣದಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಸಣ್ಣದಾಗಿ ನೋಡಿ ಈ ರೀತಿನಲ್ಲಿ ಕಟ್ ಮಾಡ್ಕೋಬೇಕು ಏಕೆಂದರೆ ನಾನು ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಳ್ತಾ ಇರೋದ್ರಿಂದ ಮಿಕ್ಸಿ ಜಾರಿಗೆ ಅದು ಉದ್ದ ಇದ್ದರೆ ಸಿಗೋದಿಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪೌಡ್ರನ್ನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಬಿಸಿಬೇಳೆ ಭಾತ ಮಾಡಿ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತ ಅಂಗಡಿ ಪದಾರ್ಥಗಳನ್ನ ನೀವು ತರೋದನ್ನೇ ಬಿಟ್ಬಿಡ್ತೀರಾ ನಿಲ್ಲಿಸ್ಬಿಡ್ತೀರ ಅಷ್ಟು ಸಖತ್ತಾಗಿರುತ್ತೆ ಇದೇ ಥರ ವಾಂಗಿ ಭಾತ್ ಪೌಡ್ರು ಬಿರಿಯಾನಿ ಪೌಡ್ರುಗಳನ್ನೆಲ್ಲ ಮಾಡೋದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ ಬನ್ನಿ ಇವಾಗ ಬಿಸಿಬೇಳೆ ಬಾತನ್ನ ಸುಲಭವಾಗಿ ಈ ಪೌಡ್ರನ್ನ ಬಳಸಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಕುಕ್ಕರ್ನ ತೊಗೊಂಡು ಒಂದು ಕಪ್ಪಿನಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಮತ್ತು ತೊಗರಿಬೇಳೆನ ನಾನು ಒಂದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ಅದನ್ನು ಇವಾಗ ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಏನು ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ತೊಗರಿಬೇಳೆನ ತೊಗೋಬೇಕು ಇದನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳಿಬೇಕು ನೀವು ತೊಗರಿಬೇಳೆನ ಮೊದಲೇ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಮೊದಲೇ ನೆನೆಸಿ ಹಾಕೋದು ಒಳ್ಳೆಯದು ಈಗ ಇದಕ್ಕೆ ಅರ್ಧ ಕಪ್ಪಿನಷ್ಟು ಕ್ಯಾರೆಟ್ನ ಹಾಕ್ಕೊಳ್ತಾ ಇದೀನಿ ಅರ್ಧ ಕಪ್ಪಿನಷ್ಟು ಬೀನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ನವಿಲು ಕೋಸು ಗೆಡ್ಡೆ ಕೋಸು ಅಂತ ಅಂತೀವಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೊಮೊಟಾನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಕಪ್ಪಲ್ಲಿ ನಾನು ಏನು ಅಕ್ಕಿನ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನನಗೆ ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಲ್ಲಿಗೆ ಒಂದೊಂದು ಕಪ್ಪು ಅಕ್ಕಿ ಮತ್ತು ಬೇಳೆನ ತೊಗೊಂಡಿದೆ ಮೂರು ಪಟ್ಟಷ್ಟು ನೀರನ್ನು ಸೇರಿಸ್ತಾಯಿದ್ದೀರಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಒಂದು ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿ ಎರಡೇ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ನಾವು ಬೇಯಿಸೋದಕ್ಕೆ ಹೋಗಬಾರ್ದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಕರೆಕ್ಟ್ ಅದಕ್ಕೆ ಬಿಸಿಬೇಳೆ ರೆಡಿ ಆಗುತ್ತೆ ಈಗ ಎರಡು ವಿಷಲ್ ಆಗಿದೆ ಕುಕ್ಕರ್ ಕಂಪ್ಲೀಟ್ ಆಗಿ ಇರ್ತಕ್ಕಂತ ಏರ್ ಎಲ್ಲ ಹೋಗ್ಬೇಕು ಲೆಡ್ ಲೆಡ್ಡನ್ನು ನಾವು ಓಪನ್ ಮಾಡಬೇಕಾಗುತ್ತೆ ನೋಡ್ಬೋದು ಎಷ್ಟು ಸರಕಾಗಿ ಬೇಳೆ ಅಕ್ಕಿ ಮತ್ತೆ ತರಕಾರಿಗಳು ಬೆಂದಿದೆ ಅಂತ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ತುಂಬ ಅಷ್ಟೇ ನೀವು ಬೇಯಿಸೋದಕ್ಕೆ ಹೋಗ್ಬಾರ್ದು ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ರೈಸೆಲ್ಲ ಮುದ್ದೆ ಆಗಿಬಿಡುತ್ತೆ ಅಷ್ಟು ರುಚಿ ಬರೋದಿಲ್ಲ ಎರಡು ವಿಜಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಫ್ರೈ ಪ್ಯಾನ ತೊಗೊಂಡು ಇದಕ್ಕೆ ನಾನೀಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೀ ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ನೀವು ಈಗಲೇ ಬೇಕಾದ್ರೆ ಒಗ್ಗರಣೆಗೆ ಹಾಕ್ಬೋದು ಇಲ್ಲ ಬಿಸಿಬೇಳೆ ಬಾತಕೂ ಕೂಡ ಆಮೇಲೆ ಬೆರೆಸ್ಕೊಬೋದು ಒಂದು ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಒಂದು ಒಣಮೆಣ್ಸಿ ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದೀನಿ ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಸಿ ಬಟಾಣಿ ಇಲ್ಲ ಅನ್ನೋದ ಅನ್ನೋದಾದರೆ ಬಟಾಣಿ ಇದ್ದರೆ ಅದನ್ನು ನೈಟೆ ನೆನೆಸಿ ನಾವು ತರಕಾರಿನ ಬೇಯಿಸ್ಕೊಂಡು ಎಲ್ಲ ಅಕ್ಕಿ ಜೊತೆ ಅವಾಗಲೇ ನೀವು ಒಣ ಬಟಾಣಿನ ಬೇಯಿಸ್ಕೋಬೇಕಾಗತ್ತೆ ಹಸಿ ಬಟಾಣಿ ಏನಾರು ಇತ್ತು ಅಂತಂದರೆ ನೀವು ಈ ರೀತಿ ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಎಂಟರಿಂದ ಹತ್ತು ಗೋಡಂಬೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಿನಷ್ಟು ಬೆಲ್ಲ ಈ ಬಿಸಿಬೇಳೆ ಭಾತ್ಗೆ ಈ ರೀತಿ ಸಣ್ಣ ಈರುಳ್ಳಿ ಸೇರಿಸ್ಕೊಂಡ್ರೆ ನಿಮಗೆ ರುಚಿ ಜಾಸ್ತಿ ಮಾಮೂಲಿ ಈರುಳ್ಳಿ ಹಾಕೋದಕ್ಕಿಂತ ನೀವು ರಾಜಿ ಈರುಳ್ಳಿ ಅಂತಾರೆ ಅಥವಾ ಸಣ್ಣ ಈರುಳ್ಳಿ ಏನಿದೆ ಆ ಸಣ್ಣ ಈರುಳ್ಳಿನ ಸೇರಿಸ್ಕೊಂಡು ಈ ರೀತಿ ಒಗ್ಗರಣೆ ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಈ ಈರುಳ್ಳಿನ ಹಾಕ್ಕೊಂಡು ನೀವು ತಿನ್ನು ನೋಡಿ ಬಿಸಿಬೇಳೆ ಬಾತ್ನ ಕಳೆದೋಗ್ತೀರ ಅಷ್ಟು ರುಚಿ ಈ ಈರುಳ್ಳಿನ ಕೊಡುತ್ತೆ ಮೇಯ್ನ್ ಬಿಸಿಬೇಳೆ ಈ ಅಂತಂದರೆ ಇದ್ರೇ ಬಿಸಿಬೇಳೆ ಭಾತ್ಗೆ ತುಂಬ ರುಚಿ ಜಾಸ್ತಿ ಈಗ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಂದು ನಿಮ್ಮೆಣ್ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಆ ಹುಣಸೆ ರಸನೂ ಕೂಡ ಇವಾಗ ಹಿಂಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕ ಚಿಕ್ಕ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂದರೆ ನೀವು ತೆಂಗಿನಕಾಯಿ ತುರಿನೇ ಸೇರಿಸ್ಕೋಬೋದು ಈ ರೀತಿಯಲ್ಲಿ ಹುಣಸೆ ಹುಳಿನ ಸೇರಿಸಿದ್ಮೇಲೆ ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಮತ್ತು ಕ್ಯಾಪ್ಸಿಕಮ್ಮು ಕೂಡ ಫ್ರೈ ಆಗಬೇಕು ಆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಬಿಸಿಬೇಳೆ ಭಾತ್ ಪೌಡರ್ ನ ಸೇರಿಸ್ಕೊಳ್ತಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಕದಾಗಿ ಬಿಸಿಬೇಳೆ ಬಾತ್ ಪೌಡ್ರನ್ನು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಅಂತ ಈ ರೀತಿ ಮಾಡಿಕೊಂಡು ಇದೇ ಥರ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಬಿಸಿಬೇಳೆ ಭಾತನ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಬಿಸಿಬೇಳೆ ಭಾತ್ ಪೌಡ್ರನ್ನ ನೀವು ಸೇರಿಸಿದ್ಮೇಲೆ ನೀವು ಉರಿನ ಲೋ ಫ್ಲೇಮ್ಗೆ ಇಟ್ಕೋಬೇಕು ಲೋ ಫ್ಲೇಮ್ಗೆ ಇಟ್ಕೊಂಡು ಒಂದು ನಿಮಿಷದವರೆಗೂ ಈ ರೀತಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆದಮೇಲೆ ಕಂಪ್ಲೀಟಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಚೆನ್ನಾಗಿ ಹಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಖಮ್ಮ ಏನಿದೆ ಬಟಾಣಿ ಜೊತೆನೆಲ್ಲ ಈ ಬಿಸಿಬೇಳೆ ಬಾತ್ ಪೌಡ್ರು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ತಿರುಗಿಸ್ಕೊಂಡು ಅದಾದಮೇಲೆ ನಾವು ಇದನ್ನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ ಅನ್ನದ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಮತ್ತೆ ಸ್ಟೌವ್ ಮೇಲೆ ಇಟ್ಕೊಂಡು ಒಂದು ಕುದಿ ಸಣ್ಣ ಊರಿನಲ್ಲಿ ಒಂದು ಒಂದೇ ಒಂದು ನಿಮಿಷದಷ್ಟು ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಮತ್ತೆ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಗಟ್ಟಿ ಆಗಿಬಿಡುತ್ತೆ ನೀವು ಹಂಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಸಣ್ಣ ಕಾವನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಪೌಡ್ರು ಹಾಗೆ ಬಿಸಿಬೇಳೆ ಭಾತನ್ನು ಮನೆಯಲ್ಲೇ ಸುಲಭವಾಗಿ ಪೌಡ್ರು ಮಾಡಿಕೊಂಡು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೀವು ಕೂಡ ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು